ಸರ್ಕಾರ ಮಾತು ನಂಬಿ ಕಳೆದ 6 ತಿಂಗಳಿನಿಂದ ಪಂಚಮಸಾಲಿ ಸಮಾಜದ 2A ಮೀಸಲಾತಿ ಬೇಡಿಕೆ ಧ್ವನಿಗೆ ಇಳಿಮುಖವಾಗಿತ್ತು ಸರ್ಕಾರ ಮಾತು ತಪ್ಪುತ್ತಿದ್ದಂತೆ ಸರ್ಕಾರ ನಡೆ ಕಂಡಿಸಿ ಮತ್ತೆ ಪಂಚಮಸಾಲಿ ಸಮಾಜದ ಹೋರಾಟ ಮುನ್ನೆಲೆಗೆ ಬಂದಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿದೆ ಹೌದು ರಾಜ್ಯ ಸರ್ಕಾರ ಮಾತು ನಂಬಿ ಕಳೆದ 6 ತಿಂಗಳಿನಿಂದ ಸುಮ್ಮನಾಗಿದ್ದ ಪಂಚಮಸಾಲಿ ಸಮಾಜದ ಜನರು ಮತ್ತೆ ಬೀದಿಗೆ ಇಳಿದು ಸರ್ಕಾರ ವಿರುದ್ಧ ಅಸಮಾಧಾನ ಜೊತೆಗೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಕಳೆದ 1.5 ವರ್ಷದಿಂದ ಪ್ರತಿಭಟನೆಯನ್ನು ತೊಡಗಿದ್ದು ಕೂಡಲ ಸಂಗಮದ ಪೀಠದ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮೀಸಲಾತಿಗಾಗಿ ರಸ್ತೆಗಿಳಿದು ಸರ್ಕಾರಕ್ಕೆ ಬಿಸಿತುಪ್ಪವಾಗಿ ಪರಿಣಾಮಿಸಿದ್ದರು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಲು ಸರ್ಕಾರ ವಿಳಂಬ ಧೋರಣೆ ಕಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ 3 ಬಾರಿ ಮಾತು ತಪ್ಪಿದ್ದು ಪಂಚಮಸಾಲಿ ಸಮಾಜದ ಜೊತೆಗೆ ಆಟವಾಡುತ್ತಿದ್ದಾರೆ ಸರ್ಕಾರದ ಈ ನಡೆಯ ಅವರಿಗೆ ಮಾರಕವಾಗುತ್ತದೆ ಎಂದು ಎಚ್ಚರಿಸಿದರು ಲಿಂಗಾಯತ ಪಂಚಮಸಾಲಿ ಸಮಾಜ ಪರ್ಯಾಯ ನಾಮಗಳಾಗಿರತಕ್ಕಂತ ಮೈಸೂರಿನ ಲಿಂಗಾಯತ ಗೌಡ ಮಲ್ನಾಡಿನ ಮಲೆಗೌಡ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ದೀಕ್ಷ ಲಿಂಗಾಯತರಿಗೆ ರಾಜ್ಯ ಸರ್ಕಾರದ 2A ಮೀಸಲಾತಿ ಮತ್ತು ಎಲ್ಲಾ ಲಿಂಗಾಯತಗಳ ಪಂಗಡಕ್ಕೂ ಕೇಂದ್ರ ಸರ್ಕಾರದ OBC ಮೀಸಲಾತಿಗಾಗಿ ಹಕ್ಕೊತ್ತಾಯಿಸಿ ನಿಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 15 ತಿಂಗಳಿಂದ ನಿರಂತರವಾದ ಹೋರಾಟವನ್ನು ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಬಂದಿದ್ದೀವಿ ನಮ್ಮ ನೂತನ ಮುಖ್ಯಮಂತ್ರಿ ಆಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅಧಿವೇಶನದೊಳಗೆ ಮೀಸಲಾತಿ ಕೊಡ್ತೀವಿ ಅಂತೇಳಿ ಡಿಸೆಂಬರ್ 16 ತಾರೀಕು ಬೆಂಗಳೂರಲ್ಲಿ ಬೆಳಗಾವಿ ನಡೆದಂತಹ ಸಭೆಯಲ್ಲಿ ನಮ್ಮ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರಿಗೆ ನಮ್ಮ ವಿಜಯನ್ ಕಾಶಪ್ಪನವರಿಗೆ ಸಿಸಿ ಪಾಟೀಲ್ ಅವರಿಗೆ ಶಂಕರ ಪಾಟೀಲ್ ಅವರಿಗೆ ಅರವಿಂದ್ ಬೆಲ್ಲದ ಅವರಿಗೆ ಮಾತು ಕೊಟ್ಟಿದ್ರು ಇಡೀ ಸಮಾಜಕ್ಕೆ ಮಾತು ಕೊಟ್ಟಿದ್ರು ಆದರೆ ಬಜೆಟ್ ಅಧಿವೇಶನ ಆದರೂ ಸಹ ಇದುವರೆಗೂ ತಮ್ಮ ಒಂದು ಅಕ್ಕೋತ್ತಾಯ ನಮ್ಮ ಅಕ್ಕೋತ್ತಾಯವನ್ನು ಈಡೇರಿಸಿಲ್ಲ ಆಗ ನಾವು ಕೊನೆಯ ಗಡುವನ್ನು ಕೊಟ್ಟಿದ್ವಿ ಏಪ್ರಿಲ್ 14 ಒಳಗೆ ಮಾಡಿಕೊಡದೆ ಹೋದರೆ ಅನಿವಾರ್ಯವಾಗಿ ನಾವು ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಆ ಪ್ರಕಾರ ಈಗಾಗಲೇ ಕೂಡಲ ಸಂಘದಲ್ಲಿ 14 ದಿನಗಳ ಕಾಲ ನಿರಂತರ ಧರಣಿ ಸತ್ಯಾಗ್ರಹ ಮಾಡಿ ಮೊನ್ನೆ 5ನೇ ತಾರೀಕಿಂದ ರಾಜ್ಯಾದ್ಯಂತ ಧರಣಿ ಸತ್ಯಾಗ್ರಹ ಶುರುವಾಗಿದೆ ಅದರಂತೆ ನಮ್ಮ ಅತಿನಿ ತಾಲೂಕಲ್ಲಿ ಇವತ್ತು ಅರ್ಥಪೂರ್ಣವಾಗಿರುತ್ತೆ ಸತ್ಯಾಗ್ರಹ ಆಗಿದೆ ವಿಶೇಷವಾಗಿ ಈ ಸತ್ಯಾಗ್ರಹ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಿಗೆ ಅಕ್ಕೋತ್ತಾಯ ಪತ್ರವನ್ನು ಕೊಟ್ಟಿದ್ದೀವಿ ಬಹುತೇಕ ಶಾಸಕ ಕೊಟ್ಟಿನ್ನೂ ಯಾರು ಉತ್ತರ ಕೊಟ್ಟಿಲ್ಲ ಆದರೆ ನಮ್ಮ ಮಹೇಶ್ ಕುಮಟಳ್ಳಿ ಅವರು ಇವತ್ತು ಪತ್ರಕ್ಕೆ ಉತ್ತರವನ್ನು ಕೊಡೋದ ಮೂಲಕವಾಗಿ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ಉಳಿದ ಯಾವ್ಯಾವ ಸಮಾಜಗಳು ಮೀಸಲಾತಿ ಕೇಳಕತ್ತೇವೆ ಅದಕ್ಕೆ ನಾನು ಅಧಿವೇಶನದಲ್ಲಿ ನಿಮಗೆ ಪರವಾಗಿ ಇರ್ತೀನಿ ಅನ್ನುವಂಥ ಒಂದು ಸಾತ್ವಿಕವಾದಂಥ ಬೆಂಬಲ ಕೊಟ್ಟಿದ್ದು ನಮ್ಮ ಹೋರಾಟ ಶಕ್ತಿ ಬಂದಂತಾಗಿದೆ ಜೊತೆ ನಮ್ಮ ರಾಜಗೌಡ ಕಾಗೆಯವರು ಸಹ ಒಂದು ನೈತಿಕವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಪಂಚಮಸಾಲಿಗೆ 2A ಮೀಸಲಾತಿಗಾಗಿ ಕಳೆದ 15 ತಿಂಗಳಿನಿಂದ ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದರು ಅದರ ಜೊತೆಗೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ನಮ್ಮ ಸಭೆಗೆ ಬಂದು ಭರವಸೆ ನೀಡಿದರು ಇದುವರೆಗೂ ನಮ್ಮ ಹಕ್ಕುತ್ತಮ ಈಡೇರಿಲ್ಲ ಹಾಗಾಗಿ ರಾಜ್ಯದಾದ್ಯಂತ ತಾಲೂಕು ಮಟ್ಟದಲ್ಲಿ ಬಳಿಕ ಜಿಲ್ಲಾ ಮಟ್ಟದಲ್ಲಿ ಸತ್ಯಾಗ್ರಹಕ್ಕೆ ನಿರ್ಧಾರ ಮಾಡಿದ್ದೇವೆ ಈ ಮೂಲಕ ನಾನು ಬಸವರಾಜ ಬೊಮ್ಮಾಯಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ ನಿಮ್ಮ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದೀವಿ ಅಭಿಮಾನ ಇಟ್ಟಿದ್ದೀವಿ ಪಾದಯಾತ್ರೆ ನೀವೆಲ್ಲ ಭಾಳ ಸಹಕಾರ ಕೊಟ್ಟಿದ್ದೀರಿ ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ಯಾಕೆ ಮೀನಮೇಷ ಮಾಡಕತ್ತೀರಿ ನಮ್ಮ ಮೀಸಲಾತಿ ಕೊಡೋದ್ರಿಂದ ಏನೋ ನಿಮಗೇನೋ ತೊಂದರೆ ಆಗುತ್ತಾ ಅಥವಾ ನಮ್ಮ ಮಕ್ಕಳು ವಿದ್ಯಾವಂತರು ಆಗೋದ್ರಿಂದ ನಿಮಗೇನಾದ್ರೂ ತೊಂದರೆ ಆಗುತ್ತೆ ಹೇಳ್ಬಿಡ್ರಿ ಅದು ಯಾರಾದರೂ ನಿಮಗೆ ಮೀಸಲಾತಿ ಕೊಡಬೇಡ ಅಂತೇನು ಹೇಳಕತ್ತಾರ ಅದನ್ನೆಲ್ಲ ಸ್ಪಷ್ಟವಾಗಿ ಕಳಿಸ್ರಿ ಈಗಾಗಲೇ ನೀವು ಕೊಟ್ಟ ಮಾತಿನಂತೆ ನಾ ಭಾಳ ನಂಬಿಕೆ ಇಟ್ಟಿದ್ದೀನಿ ಕಳೆದ 2 ತಿಂಗಳಿಂದ ನೀವು ಮೌನವಾಗಿರೋದು ನೋಡಿ ನಮಗೆ ಎಲ್ಲೇ ಒಂದು ಕಡೆ ಅಸಮಾಧಾನಗೊಂಡಿದೆ ಈ ಅಸಮಾಧಾನ ನಿವಾರಿಸುವಂತ ಒಳಗೆ ಕೂಡಲೇ ಎಚ್ಚೆತ್ಕೊಂಡು ಆಯೋಗದ ವರದಿ ಪಡ್ಕೊಂಡು ಈ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಈ ಮೂಲಕ ಹಕ್ಕೋತ್ತೆ ಮಾಡ್ತೀವಿ ಈ ತಾಲೂಕು ಮಟ್ಟದ ಧರಣಿ ಸತ್ಯಾಗ್ರಹ ಮುಗಿದ ನಂತರ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ದಿನದ ಸತ್ಯಾಗ್ರಹವನ್ನು ಸಹ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವೆಲ್ಲರೂ ಮಾಡ್ತೀವಿ ಅಲ್ಲಿಗೂ ಸರ್ಕಾರ ಸ್ಪಂದನೆ ಮಾಡದಿದ್ದಾಗ ಅನಿವಾರ್ಯವಾಗಿ ಏನೋ ಮುಖ್ಯಮಂತ್ರಿಗಳ ಗೃಹ ಏನೋ ಸಿಗ್ಗವಿರತಕ್ಕಂಥ ಅವರ ಮನೆಯ ಮುಂಭಾಗದಲ್ಲಿ ಅಲ್ಲಿ ಸತ್ಯಾಗ್ರಹ ಶುರು ಮಾಡ್ತೀವಿ ಎಲ್ಲಿವರೆಗಪ್ಪ ಅಂದರೆ ಆಯೋಗದ ವರದಿವರೆಗೂ ಬರೋವರೆಗೂ ಅಲ್ಲಿ ಸತ್ಯಾಗ್ರಹ ಮಾಡ್ತೀನಿ ಶ್ರೀಕಾಂತ್ ಪಡಸಲಗಿ ಮಾತಾಡಿ ಈಗಾಗಲೇ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿ ಸಲ್ಲಿಸಲಾಗಿದೆ ಹಂತ ಹಂತವಾಗಿ ಪ್ರತಿಭಟನೆ ಮಾಡಲಾಗಿದೆ ಬೇಕು ಅಂತಲೇ ಕೆಲವು ರಾಜಕಾರಣಿಗಳು ಮೀಸಲಾತಿ ತಡೆಯುತ್ತಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಇದೆ ಈ ರೀತಿ ವಿಳಂಬವಾದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಿವಾಸದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುತ್ತೇವೆ ಎಂದರು ಸರ್ ವಿಳಂಬ ನೀತಿ ಅಂದ್ರೆ ಇದರೊಳಗೆ ದುಷ್ಟ ರಾಜಕಾರಣದ ಕೈವಾಡ ಅಂತ ನನ್ನ ಅನಿಸಿಕೆ ಅನಿಸ್ತದೆ ಒಬ್ಬ ಪಂಚಮಸಾಲಿ ಜಗದ್ಗುರುಗಳು ಕೋಟ್ಯಾಂತರ ಜನ ಭಕ್ತ ಸಮೂಹವನ್ನು ಹೊಂದಿರತಕ್ಕಂಥವ್ರು ಅಂಥವ್ರು ಆರಾಮಾಗಿ ಮಠದಲ್ಲಿ ಇರಬಹುದಾಗಿತ್ತು ಅವರು 770 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಪಂಚಮಸಾಲಿ ಸಮಾಜ ಲಕ್ಷಾಂತರ ಯುವಕರಿಗೆ ಮುಂದಿನ ಭಾವಿ ಜೀವನದೊಳಗೆ ವಿದ್ಯಾರ್ಥಿ ಜೀವನದೊಳಗೆ ನೌಕರಿಗಾಗಿ ಅನುಕೂಲ ಆಗುತ್ತಿದ್ದು ಪಾದಯಾತ್ರೆ ಮಾಡಿದರು ಆದರೆ ಇದರೊಳಗೆ ಒಂದು ಸ್ವಲ್ಪ ರಾಜಕಾರಣ ಮಿಕ್ಸ್ ಆಗಿ ಏನಾಗ್ತದೆ ಅಂದರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವ್ರ ನೇತೃತ್ವದೊಳಗೆ ಹೋರಾಟ ಪಾದಯಾತ್ರೆ ಆಗ್ಯದ 10 ಲಕ್ಷ ಪಂಚಮಸಾಲಿ ಸಮುದಾಯವನ್ನು ಬೆಂಗಳೂರದೊಳಗೆ ಒಗ್ಗೂಡಿಸುವ ಒಂದು ಸಮಾವೇಶವನ್ನು ಮಾಡಿದರು
अकस्मात मीसला समय जय मृत्युंजय स्वामीजी पंचमसाली समाज भूमि तेली मे मठ अजराम उड़ीत तुणीतक प्रयत्न नड़ीत ननिक यारंतल वैयक्तिकवा अब राजण तीति प्रयत्न नड़ीतिर मुख्यमंत्री बसवराज बोम्मई नान वेदे मुखातर हेनी जय मृत्युंजय अज्जार टू ए मीसला हरतुपड़ी अथनी तालूक कृष्णा सहकारी सक्रे कारखाने फैक्ट्री एनक्वरी आगे अम्मजेश्वर ऐत नीरवरी जारी आगे बसवेश्वर ऐत नीरवरी आगे आम मुलगड़े आगे संपूर्ण तालूकिन जन मन व्यवस्थे आगे नानूरूद्वर मीसलाति को नन के नंबिके पंचमसाली समाज टू ए मीसलाति होराट दिन नित्य दिन के हेच्चागुत्तिद्दु सरकार हलवारु लोपगळ नडुवे पंचमसाली समाज बेडिके सरकार के बिसी तुप्पवागि परिणमिसिद्दु मुख्यमंत्री बसवराज बोम्मई यावा निर्धार कैगोळ्तारे एंबुदु कादु नोडबेकिदे प्रसन्न अमुक टीवी बेळगावी।